ನನ್ನ ಹೆಸರು ಅನಂತ್ ಅಂತೇಳಿ. ಶ್ರೀ ಶ್ರೀ ಮುತ್ಯಾಲಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ನಾವು ಸೇವೆ ಸಲ್ಲಿಸ್ಕೊಂಡು ಬರ್ತಾಯಿದ್ದೀವಿ. ನಾವು ವಂಶಪಾರಂಪರ್ಯವಾಗಿ ಈ ತಾಯಿಯ ಸೇವೆ ಮಾಡಿಕೊಂಡು ಬರ್ತಾಯಿದ್ದೀವಿ. ನಂದು ಇದು 5ನೇ ತಲೆ. ನಾವು 5ನೇ ತಲೆಮಾರಿಂದನೂ ಈ ತಾಯಿ ಸೇವೆ ಸಲ್ಲಿಸ್ಕೊಂಡು ಬರ್ತಾಯಿದ್ದೀವಿ. ಈ ತಾಯಿಯ ಒಂದು ವಿಶೇಷತೆ ಏನಿದೆ ಅಂತಂದರೆ, ಮೂಲ ವಿಗ್ರಹ ಇದ್ದಿದ್ದು ಮೆರವಣಿಗೆ ವಿಗ್ರಹ ಇದ್ದಿದ್ದು. ಮೊದಲಿಗೆ ಮೆರವಣಿಗೆ ವಿಗ್ರಹ ಇದ್ದಾಗ ಏನಾಯಿತು, ಬೆಂಗಳೂರವರು ಕೆಲವು ದುಷ್ಕರ್ಮಿಗಳು ಈ ವಿಗ್ರಹವನ್ನು ಅವ್ರ ವಶಕ್ಕೆ ತಗೋಬೇಕು ಅಂತೇಳಿ ಜಾಸ್ತಿ ಪ್ರಯತ್ನ ಪಟ್ಟರು. ಅವ್ರ ಕೈಯಲ್ಲಿ ಆಗದಿದ್ದ ಸಂದರ್ಭದಲ್ಲಿ ಇಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬರಿಗೆ ದುಡ್ಡಾಸೆ ತೋರಿಸ್ಬಿಟ್ಟು ಈ ಒಂದು ವಿಗ್ರಹನ ಕಳ್ಳತನ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿದ್ದಾರೆ. ಆಗೇನಾಗಿದೆ, ಅವರು ದುಡ್ಡಾಸೆಗೋಸ್ಕರ ಈ ದೇವಿ ವಿಗ್ರಹನ ದೇವಸ್ಥಾನದಿಂದ ಹೊರಗಡೆ ತಂದುಕೊಡ್ತೀನಿ ಅಂತೇಳಿ ಅವರಿಗೆ ಮಾತು ಕೊಟ್ಟಿದ್ದಾರೆ. ಅವರು ಹೊರಗಡೆ ಬರೋದಕ್ಕೆ ಮಾತು ಕೊಟ್ಟಿದ್ದಾರೆ, ಹೊರಗಡೆ ತಂದು ಕೊಡ್ತೀವಿ ಅಂತೇಳಿ. ಆಗೇನಾಗಿದೆ, ನಾವು ಮಂಗಳಾರತಿ ಎಲ್ಲ ಮಾಡಿದಾದಮೇಲೆ ಇಲ್ಲಿ ಕಾಡಿದ್ದಿದ್ದು. ಮೊದಲಿಗೆ ನಮ್ಮ ತಾತವಂದಿರೆಲ್ಲ ಮಂಗಳಾರತಿ ಎಲ್ಲ ಮಾಡಿ ಆದಮೇಲೆ ಬೀಗ ಹಾಕ್ಕೊಂಡು ಹೋಗ್ತಾಯಿದ್ರು. ಮಣ್ಣಿನ ಮಂಟಪ ಇದ್ದಿದ್ದು ದೇವಸ್ಥಾನ ಮೊದಲು ಹಳೆಯದು. ಆಗ ಏನು ಮಾಡಿದ್ದಾನೆ, ಅವನು ಇಲ್ಲೇ ಮಲಗ್ತಾ ಇದ್ದ. ಹಿಂದೆಗಡೆಯಿಂದ ಮಣ್ಣಿಂದು ಇದು ಗೋಡೆ ಎಲ್ಲ ಒಡೆದ್ಬಿಟ್ಟು ವಿಗ್ರಹನ ತೊಗೊಂಡು ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ಅವರು ಏನಾಗಿದೆ, ಬಂದು ಹೊಸಲು ದಾಟಿ ಹೋಗೋಕ್ಕಾಗಿಲ್ಲ. ಅವನ ಕೈಯಲ್ಲಿ ವಿಗ್ರಹ ತೊಗೊಂಡು ಹೊಸಲು ದಾಟಿ ಹೋಗೋಕ್ಕಾಗಿಲ್ಲ. ಹೊಸಲ ಮೇಲೆ ಮಲ್ಕೊಂಡು ಎದೆ ಮೇಲೆ ವಿಗ್ರಹನ ಇಟ್ಕೊಂಡು ಮಲಗಿಬಿಟ್ಟಿದ್ದಾರೆ, ನಾನು ತಪ್ಪಿ. ಬೆಳಗ್ಗೆ ಏನು 6 ಗಂಟೆಗೆ ಬಂದು ನಾವು ಮಾಮೂಲಿ ಬಾಕಲು ತೆಗಿತಾ ಇದ್ರು ನಮ್ಮ ತಾತಂದಿರುವಾಗ, ತಂದು ನೋಡಿದ್ದಾರೆ ಆಗ ಎದೆ ಮೇಲೆ ವಿಗ್ರಹ ಇಟ್ಕೊಂಡು ಮಲಗಿಬಿಟ್ಟಿದ್ದಾರೆ. ಆಗ ತೀರ್ಥ ಹಾಕಿ ಎಬ್ಬರಿಸಿ ಎಲ್ಲ ವಿಚಾರಿಸಿದಾಗ ಈ ಥರ ಹಿಂಗೆ ಯಾರೋ ಒಬ್ಬರು ಬೆಂಗಳೂರವರು ನಮಗೆ ದುಡ್ಡಾಸೆಗೋಸ್ಕರ ವಿಗ್ರಹ ತಂದು ಕೊಡಿ ಅಂತೇಳಿದರು, ನನ್ನ ಕೈಯಲ್ಲಿ ಎತ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂತೇಳಿ ಎಲ್ಲ ಹೇಳಿದ್ದಾರೆ. ಆಗ ಪ್ರಮುಖ ಎಲ್ಲ ದೊಡ್ಡಬಳ್ಳಾಪುರದ ಪ್ರಮುಖರು ಎಲ್ಲ ಸೇರಿ, ಏಳೂರಿನ ಗ್ರಾಮಸ್ಥರು ಎಲ್ಲ ಸೇರಿ ಮತ್ತೆ ಈ ಥರ ಆಗಬಾರ್ದು ಅಂತೇಳಿ ಈ ತಾಯಿಗೆ ಗುಡಿ ಕಟ್ಟೋಕ್ಕೆ ನಿರ್ಧಾರ ಮಾಡಿ 18ನೇ ಶತಮಾನದಲ್ಲಿ ಆಗ ಈ ತಾಯಿಗೆ ಒಂದು ಗುಡಿ ಕಟ್ಕೊಟ್ಟಿದ್ದಾರೆ. ಆ ಗುಡಿ ಕಟ್ಕೊಟ್ಟಿದ್ದಾಗಿಂದ ಪೂಜೆಗಳು ಪವಾಡಗಳು ನಡ್ಕೊಂಡು ಬರ್ತಾನೇ ಇದೆ. ನಾವು ಇಲ್ಲಿ 5ನೇ ತಲೆಮಾರಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ತಾಯಿ ಸೇವೆ 5ನೇ ತಲೆಮಾರಿಂದನೂ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ಜಾತ್ರೆ ಅಂತ ವಿಚಾರ ಬಂದಾಗ ಈ ತಾಯಿ ಏಳೂರಿಗೂ ಸೇರಿದ್ದು. 7 ಜನನೂ ಬಂದು ಇಲ್ಲಿ ಕೂತ್ಕೊಂಡು ಶ್ರೀರಾಮನವಮಿ ದಿನ ಬರ್ತಾರೆ. ಶ್ರೀರಾಮನವಮಿ ದಿನ ಬಂದು 7 ಜನನೂ ಸೇರಿ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಒಂದು ಡೇಟ್ ಫಿಕ್ಸ್ ಮಾಡಿ ಆ ದಿನ 2 ದಿನ ಮಂಗಳವಾರ ಬುಧವಾರ, ಮಂಗಳವಾರ ಆರತಿಗಳು ಬುಧವಾರ ಹಗಲು ಜಾತ್ರೆ ನಡೆಯುತ್ತೆ. ಆ ತೀರ್ಮಾನ ಮಾಡಿಕೊಂಡು ಎಲ್ಲ ಊರಿಗೂ ಆ ಡೇಟ್ ಒಪ್ಪಂದ ಆದಮೇಲೆ ಆ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋಗಿ ಅವರವ್ರ ಹಳ್ಳಿಗಳಿಂದ ಎಲ್ಲ ಆರತಿಗಳು ತೊಗೊಂಡ್ಬರ್ತಾರೆ. ಪ್ರತಿಯೊಂದು ಹಳ್ಳಿಯವರು ಆರತಿಗಳು ತೊಗೊಂಡ್ಬಂದು ಮಂಗಳವಾರ ಆರತಿ ಮುಗಿಸ್ಕೊಳ್ತಾರೆ. ಮತ್ತು ಬುಧವಾರ ಜಾತ್ರೆ ಮಹೋತ್ಸವಕ್ಕೆ ಬಂದು ವಿಜೃಂಭಣೆಯಿಂದ ದೇವಿ ಜಾತ್ರೆಯನ್ನು ನಡೆಸುತ್ತೆ. ಇಲ್ಲಿ 2 ದಿನ ಜಾತ್ರೆ ನಡೆಯುತ್ತೆ, ಮಂಗಳವಾರ ಮತ್ತು ಬುಧವಾರ 2 ದಿನ ಜಾತ್ರೆ ನಡೆಯುತ್ತೆ. ಪವಾಡಗಳು ಅಂತಂದರೆ ಈಗ ನಡೀತಾ ಪ್ರಮುಖವಾಗಿ ದೇವಿಗೆ ಮಕ್ಕಳಿಗೆ ಮಕ್ಕಳ ಪ್ರಿಯಗಳು. ಕೆಲವರು ಸಂತಾನ ಭಾಗ್ಯ ಇಲ್ಲದಿದ್ದವ್ರು ಬಂದು ಇಲ್ಲಿ ಅವರು ಹರಕೆ ಮಾಡ್ಕೊಂಡು ಬಂದರೆ ಹರಕೆ ಅಂತೂ ಖಂಡಿತವಾಗಿ ನೆರವೇರಿಸುತ್ತೆ. ಇಲ್ಲಿ ಬಂದಿರೋರಲ್ಲಿ ನಾವು ಹಿಂದೂ ಮುಸ್ಲಿಮ್ ಅಂತೇನಿಲ್ಲ, ಮುಸ್ಲಿಮರು ಜಾಸ್ತಿ ಜನ ಬರ್ತಾರೆ. ಅವರು ಬರ್ತಾರೆ, ಅವ್ರಿಗೂ ಅಮ್ಮ ಬರುತ್ತೆ. ಅವ್ರ ಅಮ್ಮ ಬಂದಾಗ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಬಂದು ಅವ್ರ ತೀರ್ಥ ಹಾಕ್ಸ್ಕೊಂಡು ಕುಂಕುಮ ತೊಗೊಂಡು ಹೋಗಿರೋ ನಿದರ್ಶನಗಳು ಜಾಸ್ತಿ ಇದ್ದಾರೆ. ಏನಂದರೆ ಹರಕೆ, ನಾವು ಮನಸ್ಸಿಂದ ಭಕ್ತಿಯಿಂದ ಏನೇ ಹರಕೆ ಮಾಡಿಕೊಂಡ್ರು ಈ ತಾಯಿ ನೆರವೇರಿಸ್ತಾರೆ. ನಮ್ಮದು ತಾಯಿ ಮನೆ ಇದೇ ಊರು, ನಾವು ಇಲ್ಲಿ ಇಲ್ಲೇ ಇದ್ದು ಮದುವೆ ಆದಮೇಲೂ ನಾನು ಇಲ್ಲೇ ಇದ್ದೆ ಸ್ವಲ್ಪ ದಿನ, ಸ್ವಲ್ಪ ವರ್ಷಗಳೇ ಇದ್ವಿ. ಆಮೇಲೆ ಮತ್ತೆ ನಾವು ಚಿಕ್ಕಜಾಲ ಹೋದ್ವಿ, ಅಲ್ಲಿಂದ ಮತ್ತೆ ಮೊನ್ನೆ ಇಲ್ಲಿ ಬಂದಿದ್ದಾಗ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗಿ ಬಂದ್ವಿ. ಹಿಂಗೆ ಮಗನಿಗೆ ಸುಮಾರು ಕಡೆ ಹುಡುಕ್ತಾ ಇದ್ವಿ, ಕಂಡು ದೇವ್ರಿಗೆಲ್ಲ ಕೇಳ್ಕೊತಾ ಇದ್ವಿ. ಲಾಸ್ಟ್ ಟೈಮ್ ಇಲ್ಲೂ ಬಂದು ಕೇಳ್ಕೊಂಡು ಹೋಗಿದ್ವಿ. ಇಲ್ಲಿ ಕೇಳ್ಕೊಂಡು ಹೋದ್ಮೇಲೆ ಎಲ್ಲ ಚೆನ್ನಾಗಾಯ್ತು. ಮಗನಿಗೆ ಮದುವೆನೇ ಸೆಟ್, ಮದುವೆ ಮಗನಿಗೆ ಮದುವೆ ಆಗಲಿ ಬಂದು ಮಡ್ಲಕ್ಕಿ ಕಟ್ತೀವಮ್ಮ ಅಂತ ಕೇಳ್ಕೊಂಡಿದ್ವಿ. ಅಲ್ಲಿ ಇಲ್ಲಿಂದ ಹೋದ್ಮೇಲೆ ಮಗನಿಗೆ ಮದುವೆನೂ ಸೆಟ್ ಆಯಿತು, ಮದುವೆನೂ ಆಯಿತು. ಅದಕ್ಕೆ ಇವಾಗ ಹೆಣ್ಣು ಗಂಡು ಕರ್ಕೊಂಡು ಬಂದು ಪೂಜೆ ಮಾಡಿಸಿ ಮಡ್ಲಕ್ಕಿ ಕಟ್ಟಿಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ದೇವಸ್ಥಾನ ಬರ್ತಾ ಇದ್ದಾರೆ? ನಾವು ಇಲ್ಲಿ ಚಿಕ್ಕ ಹುಡುಗರಾಗಿದ್ದಾಗಿಂದನೂ ಬರ್ತಾನೆ ಇದ್ದೀವಿ. ಇಲ್ಲಿ ನಾವು ಮದುವೆ ಆಗಿ ಬೇರೆ ಕಡೆ ಹೋದ್ಮೇಲೆ ಕಮ್ಮಿ ಬರೋದು. ಇಲ್ಲೇನಾದ್ರು ನಮ್ಮ ತಾಯಿ ಮನೆಗೆ ಬಂದಾಗ ಬಂದು ಹೋಗ್ತಿದ್ವಿ ನಮಸ್ಕಾರ ಹಾಕ್ಕೊಂಡು. ಮೊದಲು ಇಲ್ಲಿದ್ದಾಗ ತುಂಬ ಸರಿ ಬರ್ತಿದ್ವಿ. ಹ್ಞೂ, ಚೆನ್ನಾಗಿದೆ. ನಾವು ಕೇಳ್ಕೊಂಡು ಮಕ್ಕಳನ್ನೇ, ಮಕ್ಕಳಿಗೆ ಏನಾದ್ರು ಆದ್ರೂ ಇಲ್ಲೇ ಕರ್ಕೊಂಬಂದು ನಾವು ಇದು ಮಾಡಿಸ್ಕೊಂಡು ಶಾಂತಿ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ಹ್ಞೂ, ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ?
ನಮ್ಮ ತಾಯಿನ ನಂಬೋದು. ಎಲ್ಲ ಒಳ್ಳೆಯದಾಗಿದೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ ತಾಯಿ. ನಾವು ಸೊ ಆನಂದ್ ಗುರುಜಿ ಬಂದಾಗೂ ನಾವು ಬಂದಿದ್ವಿ ಇಲ್ಲಿ, ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಹೋಗ್ತೀವಿ. ತಾಯಿಯಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. ಈ ದೇವಸ್ಥಾನ ಸುಮಾರು 300 ವರ್ಷಗಳ ಹಿಂದೆ ಇರ್ಬೋದು, ನಾವಿನ್ನೂ ಹುಟ್ಟಿರಲಿ, ನಮ್ಮ ತಾತ ಮುತ್ತಾತಿರು ಆ ಕಾಲದಂಥ ಅವಾಗ ಸ್ಥಾಪನೆ ಆದ ದೇವಸ್ಥಾನ ಇದು. ಇದರ ಇತಿಹಾಸ ಭಾಳ ಇದೆ. ಇದು ನಗರ ದೇವತೆ ಹಾಗೂ ಸುತ್ತಮುತ್ತ 7 ಹಳ್ಳಿ ದೇವಸ್ಥಾನ. ಇದು ಚಿಕ್ಕ ಮಂಟಪ ಥರ ದೇವಸ್ಥಾನ ಇತ್ತು. ಈ ನಾವು ಇತ್ತೀಚೆಗೆ ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟಿನ ಎಲ್ಲ ಸದಸ್ಯರು ಮತ್ತು 7 ಗ್ರಾಮಸ್ಥರು ನಗರದವರು ಎಲ್ಲ ಒಟ್ಟಾರೆ ಸೇರಿ ಕೈ ಜೋಡಿಸಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ವಿ. ಹಿಂದೆ ಸಂಜೀವಮ್ಮ ಹನುಮಂತೇಗೌಡರು ಅವ್ರ ಕುಟುಂಬ ಇದು, ಅವ್ರ ಕುಟುಂಬದ ಮೂಲ ದೇವಸ್ಥಾನ ಅವ್ರದ್ದು. ಆಮೇಲೆ ಎಲ್ಲರೂ ಜೊತೆಗೂಡಿ ಎಲ್ಲ ಭಕ್ತಾದಿಗಳು ಹಣ ಸಂಗ್ರಹಣ ಮಾಡಿ, ಅದರಲ್ಲೂ ಟ್ರಸ್ಟ್ನವರು ಭಾಳ ಪ್ರಮುಖ ಪಾತ್ರ ಇದೆ ಟ್ರಸ್ಟ್ನವ್ರದ್ದು. ಇದರಿಂದ ಎಲ್ಲ ನಗರ ಜನಗಳು ಮತ್ತು ದಾನಿಗಳು ಎಲ್ಲ ಸೇರಿ ದೇವಸ್ಥಾನ ಸ್ಥಾಪನೆ ಮಾಡಿದ್ರು. ಈಗ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ. ರಾಜಗೋಪುರ ನಿರ್ಮಾಣ ಈಗ ಸಂಜೀವಮ್ಮನವ್ರ ಕುಟುಂಬದವರು ಮಾಧುಸ್ವಾಮಿ ಅಂತೇಳಿ ಅವರು ಮತ್ತು ಟ್ರಸ್ಟ್ನವರು ಹಾಗೂ ಎಲ್ಲ ಭಕ್ತಾದಿಗಳು ಎಲ್ಲ ಸೇರಿ ಅತಿ ಹೆಚ್ಚಿನ ಪಾತ್ರ ಅಂದರೆ ಮಾಧುಸ್ವಾಮಿ ಅವ್ರದ್ದು. ಯಾಕೆಂದರೆ ಅವ್ರ ಕುಟುಂಬದಿಂದ ಬಂದಂಥ ದೇವಸ್ಥಾನ ಇದು. ಈಗ ಅವ್ರ ಅಣ್ಣವರೇ ಅಧ್ಯಕ್ಷರು ಸಹ, ಅವ್ರನ್ನ ಇಲ್ಲಿ ಅಧ್ಯಕ್ಷರು ಅವ್ರನ್ನ ಮಾಡಿದ್ದೀವಿ. ಈಗ ಅವ್ರ ಜೊತೆ ಎಲ್ಲರೂ ಸಾರ್ವಜನಿಕರು ಸಿಬ್ಬರು ಎಲ್ಲ ಸೇರಿ ಈ ದೇವಸ್ಥಾನ ಒಂದು ಹೆಚ್ಚಿನದಾಗಿ ದೇವಸ್ಥಾನ ಭಾಳ ಸತ್ಯ. ಈ ಮುತ್ಯಾಲಮ್ಮ ದೇವತೆ ಅಂದರೆ ಭಾಳ ಸತ್ಯವಾದ ದೇವತೆ. ಯಾರು ಏನು ಅನ್ಕೊಂತಾರೋ ಅದು ಖಂಡಿತವಾಗೂ ನೆರವೇರ್ತದೆ. ಉದಾಹರಣೆಗೆ ನಾವು ಎಲ್ಲಿಂದನೋ ಬಂದವರು, ಎಲ್ಲೆಲ್ಲಿ ಏನೇನಾಗಿದ್ದೀವೋ ನಮಗೆ ಆಶ್ಚರ್ಯ ಆಗ್ತದೆ. ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ, ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಮೂಲ ಇಲ್ಲಿ ಬಂದು ನಾನು ಹಳ್ಳಿಯಿಂದ ಬಂದು ನಾನು ಇಲ್ಲಿ ನೆಲೆಸಿ ತಾಯಿ ದೇವಸ್ಥಾನ ಚಿಕ್ಕದಾಗಿದ್ದಾಗ ನಾನು ಬೇಡ್ಕಂತಿದ್ದೆ ಇಲ್ಲಿ ಈ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಕೊಡಮ್ಮ ಅಂತ. ಗೊತ್ತಿಲ್ಲ, ಟ್ರಸ್ಟ್ನವರೆಲ್ಲ ಒಂದ್ಸರಿ ಅವರು ಎಲ್ಲ ಬಂದರು ಮುಖಂಡರು ಎಲ್ಲ ಇಲ್ಲಿ ಬಂದಾಗ ನಾನು ಕೇಳ್ಕೊಂಡಾಗ ನಂದು ಏನೋ ಸ್ವಲ್ಪ ಸೇವೆ ಅನ್ನೋದು ಮಾಡಿದೆ. ಅವತ್ತಿಂದ ಈಚೆಗೆ ನನ್ನ ಬೆಳವಣಿಗೆ ನಾನೇ ಹೇಳ್ಕೊಳಂಗಿಲ್ಲ, ಆ ತಾಯಿ ಇವತ್ತಿನ ನಾನು ಈ ಮಟ್ಟಕ್ಕೆ ಈ ಪಂಚಾಯಿತಿ ಅಧ್ಯಕ್ಷನಾದೆ, ತಾಲೂಕಿನಾಗೆ ಒಂದು ಹೆಸರಾಯಿತು. ಮತ್ತು ಈಗ ನಂದು ಏನು ನಾನೆಲ್ಲ ಚಟುವಟಿಕೆಗಳು ನಂದು ರಿಯಲ್ ಎಸ್ಟೇಟ್ ಆಗ್ಬೋದು, ಇನ್ನೊಂದಾಗ್ಬೋದು, ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಎಲ್ಲ ಈ ತಾಯಿ ಮುತ್ಯಾಲಮ್ಮನೇ ಕಾರಣ. ಹಾಗೂ ಇಲ್ಲೇ ನಮ್ಮ ಜೊತೆ ಯಾರೇ ಟ್ರಸ್ಟ್ನಲ್ಲಿ ಅವರೆಲ್ಲ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲ ಜೀವನದಲ್ಲಿ ಎಲ್ಲ ಉದ್ಧಾರ ಆಗಿದ್ದಾರೆ. ಯಾಕೆಂದರೆ ಪ್ರಾಮಾಣಿಕವಾಗಿರೋರಿಗೆ ಮಾತ್ರ ಆ ತಾಯಿ ಒಲಿತಾಳೆ. ನಮಗಂತೂ ಆ ಅಮ್ಮನ ಮೇಲೆ ಭಾಳ ಭಕ್ತಿ ಇದೆ. ನಾವು ಈ ಮಟ್ಟಕ್ಕೆ ಬೆಳೆಯೋ ಕಾರಣ ತಾಯಿ ಮುತ್ಯ. ನಮ್ಮ ಮಗ ಕೆಲಸದ ಮೇಲೆ ಬಂದವರೇ, ನಾವು ಅದಕ್ಕೆ ಬಂದಿದ್ದೀವಿ, ಇಲ್ಲೇ ಇದ್ದೀವಿ, ಇನ್ನು ಹೋಗಲ್ಲ ನಾವು. ಈ ತಾಯಿ ನಂಬಿದ್ದೀವಿ, ನಾವು ಇಲ್ಲೇ ಮನೆ ಮಾಡ್ತೀವಿ. ನಮಗೆ ಚೆನ್ನಾಗಿ ಅನುಕೂಲ ಕೊಟ್ಟವಳೆ ತಾಯಿ ನಮ್ಮ, ಎಲ್ಲ ಆರೋಗ್ಯ ಕಾಪಾಡಿಕೊಂಡು ನಾವು ಮನೆ ಮಕ್ಕಳಾಗಿರಲ್ಲ ನಮ್ಮ ಸಂಸ್ಥೆಗೆ ಮಕ್ಕಳು ಅದು ಮನೆ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಸಂತೋಷವಾಗಿದ್ದೀವಿ. ಹ್ಞೂ, ಎಲ್ಲದಕ್ಕೂ ನಾವು ಇಲ್ಲಿ ಬಂದು ಹರಕೆ ಹೊತ್ತೀವಿ, ಕೈ ಮುಕ್ಕೊಂಡು ನಾವು ಪೂಜೆ ಪುರಸ್ಕಾರ ಮಾಡ್ಕೊಂಡು ಹ್ಞೂ ಬರ್ತೀವಿ. ನಾನು ಆದಾಗಲ್ಲ ನಡೆದಾಗಲ್ಲ ಸಲೀಸಾಗಿದ್ದಲ್ಲ ಬರ್ತೀನಿ, ಕೈ ಮುಕ್ಕೊಂಡು ನಾನು ಎಲ್ಲ ಓಡಾಡ್ಕೊಂಡು ಹೋಗ್ತೀನಿ. ಅಮ್ಮನ ಆಶೀರ್ವಾದ, ಅಮ್ಮನ ಪಾರಿಸಿ. ನಮ್ಮ ಹೆಸರು ಶಾರದಮ್ಮ ಅಂತ.